ನಮಸ್ಕಾರ, ಇಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಸಿದ್ಧಿವಿನಾಯಕ ಸೇವಾ ಮಂಡಳಿಯಲ್ಲಿ ಶ್ರೀಕೃಷ್ಣ ಗೋಕುಲ ಗಮನ ಮತ್ತು ಕಂಸವಧೆ ಈ ಬಾರಿಯ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. ತುಮಕೂರಿನ ವಿನಾಯಕ ನಗರದಲ್ಲಿರುವ ಸಿದ್ಧಿವಿನಾಯಕ ಸೇವಾ ಮಂಡಳಿಯಲ್ಲಿ 43ನೇ ವರ್ಷದ ವೈಭವಪೂರ್ಣ ಸಿದ್ಧಿವಿನಾಯಕ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀಕೃಷ್ಣ ಗೋಕುಲಗಮನ ಮತ್ತು ಕಂಸವಧೆ ಅಥವಾ ಸಿದ್ಧಿವಿನಾಯಕ ವೈಭವ ಈ ಬಾರಿಯ ವಿಶೇಷ ಅಲಂಕಾರವಾಗಿದೆ ಎಂದು ಮಂಡಳಿಯ ನೂತನ ಅಧ್ಯಕ್ಷ ಜಿಎಸ್ ಪರಮಶಿವಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸೆಪ್ಟೆಂಬರ್ 2ರಿಂದ ಅಕ್ಟೋಬರ್ 2ರವರೆಗೆ 31 ದಿನಗಳ ಕಾಲ ವೈವಿಧ್ಯಪೂರ್ಣ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪೂಜಾ ಮಹೋತ್ಸವ ಸಹ ನಡೆಯಲಿದೆ ಎಂದರು. ಸೆಪ್ಟೆಂಬರ್ 2ರಂದು 43ನೇ ವರ್ಷದ 32 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಿದ್ಧಗಂಗಾ ಮಠಾಧೀಶರಾದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಕಾನೂನು, ಸಂಸದೀಯ ಹಾಗೂ ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಉದ್ಘಾಟಿಸುವರು. ಸಂಸದ ಜಿಎಸ್ ಬಸವರಾಜು, ಶಾಸಕ ಜ್ಯೋತಿ ಗಣೇಶ್, ಮೇಯರ್ ಲಲಿತಾ ರವೀಶ್ ಸೇರಿದಂತೆ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಅಕ್ಟೋಬರ್ 3ರಂದು ಸ್ವಾಮಿಯ ವೈಭವದ ಮೆರವಣಿಗೆಯನ್ನ ಹಿಂದೂ ಸಮಾಜೋತ್ಸವ ರೀತಿಯಲ್ಲಿ ಅದ್ದೂರಿ ವಿಸರ್ಜನಾ ಮಹೋತ್ಸವ ಮಾಡಲಾಗುವುದು ಎಂದು ಪರಮಶಿವಯ್ಯ ಹೇಳಿದರು. ಕಂಸವಲೆ ಶ್ರೀ ಸಿದ್ಧಿವಿನಾಯಕ ವೈಭವ ಈ ಹಿಂದೆ ಸುಮಾರು 35 ವರ್ಷ ಕೆಳಗೆ ಇದನ್ನು ನಾವು ಮಾಡಿದ್ದೆವು. ಆಗ ತುಂಬ ಜನ ಬರ್ತಾ ಇದ್ರು, ಸಾವಿರಾರು ಜನ ಪ್ರತಿ ದಿವಸ ಸಾವಿರಾರು ಜನ ಬರ್ತಾ ಇದ್ರು. ಅದನ್ನು ಈ ವರ್ಷ ನಾವು ಹಮ್ಮಿಕೊಂಡಿದ್ವಿ. ಈ ವರ್ಷ ತುಂಬ ಅತ್ಯುತ್ತಮವಾಗಿ ಮಾಡಿದ್ದೀವಿ. ಮುಂದೆ ಕೂಡ ಇದೇ ರೀತಿ ನಾವು ಉತ್ಸವ ಕೂಡ ಲಕ್ಷಾಂತರ ಜನ ಸೇರಿಸುವ ರೀತಿಯಲ್ಲಿ ಒಂದು ಕಮಿಟಿ ಮಾಡಿ ಅವರು ಆ ರೀತಿ ಮಾಡಿಸುವಂತ ತೀರ್ಮಾನ ಮಾಡಿದ್ವಿ. ವೈಭವದಿಂದ ನಾಡಿಗೆ ಸಿದ್ಧಿದಾಯಕ ನಾಡು ಹಬ್ಬ ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ರತಿ ಈ ವರ್ಷ ಸುಮಾರು 1 ಲಕ್ಷ ಜನ ಮೇಲೆ ಸೇರಿ ಮಾಡಿದ್ದೀವಿ. ಮುಂದಿನ ವರ್ಷ ಪ್ರತಿ ಹಿಂದೆ 1977ರಿಂದ 2000ರವರೆಗೂ ಸಾಮಾಜಿಕ ವಿವಾಹ ಮಾಡ್ತಾ ಇದ್ದೆವು. ಈ ಮಧ್ಯೆ ಬಿಟ್ಬಿಟ್ಟಿದ್ದೀವಿ. ಈಗ ಮುಂದಿನ ವರ್ಷ ಕೂಡ ಸಾಮಾಜಿಕ ವಿವಾಹವನ್ನು ಮಾಡಬೇಕು ಅಂತ ನಮ್ಮ ಇದರೊಳಗೆ ತೀರ್ಮಾನ ಮಾಡಿದ್ದೀವಿ. ಇದೇ ರೀತಿ ನಾವು ಅತ್ಯುತ್ತಮವಾಗಿ ಎಲ್ಲ ಜನಗಳಿಗೆ ಸೇವೆ ಆಗಬೇಕು, ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು, ಈ ಮಧ್ಯದಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕಡೆ ಅಂಗಡಿಗಳನ್ನ ಮಾಡಿ ಅವರಿಗೆ ವ್ಯವಹಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಂಡಿದ್ವಿ. ಉಪಾಧ್ಯಕ್ಷ ಹೆಚ್ಆರ್ ನಾಗೇಶ್, ಕಾರ್ಯದರ್ಶಿ ಕೆಎಸ್ ರಾಘವೇಂದ್ರ ರಾವ್, ಸಹಕಾರ್ಯದರ್ಶಿ ಜಗಜ್ಯೋತಿ ಸಿದ್ದರಾಮಯ್ಯ, ನಿರ್ದೇಶಕ ಟಿಎಚ್ ಪ್ರಸನ್ನಕುಮಾರ್, ನಾಗರಾಜ್ ರಾವ್, ರೇಣುಕಾ ಪರಮೇಶ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರನ್ನು ಇಡಿ ಕೇಸಿನಲ್ಲಿ ಸಿಲುಕಿಸಿ ಬಂಧಿಸಿದ್ದಾರೆ. ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಯುವ ಸೈನ್ಯ ರಾಜ್ಯಾಧ್ಯಕ್ಷ ರಂಗನಾಥ್ ಎಚ್ಚರಿಸಿದ್ದಾರೆ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರನ್ನು ಇಡಿ ಅಧಿಕಾರಿಗಳು ಉದ್ದೇಶವಾಗಿ ಸಿಲುಕಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸುವುದಾಗಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್, ಯುವ ಸೈನ್ಯ ರಾಜ್ಯಾಧ್ಯಕ್ಷ ನಗುತ್ತ ರಂಗನಾಥ್ ಎಚ್ಚರಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರು ಯಾವುದೇ ತಪ್ಪು ಮಾಡದಿದ್ದರೂ ಉದ್ದೇಶಪೂರ್ವಕವಾಗಿ ಸಿಲುಕಿಸಿದ್ದಾರೆ ಎಂದು ರಂಗನಾಥ್ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರವು ಸೇಡಿನ ರಾಜಕಾರಣ ಮಾಡುತ್ತಿದೆ, ಡಿಕೆ ಶಿವಕುಮಾರ್ ಯಾವುದಕ್ಕೂ ಹೆದರುವಂತಹ ವ್ಯಕ್ತಿಯಲ್ಲವೆಂದು ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಅಂತ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್, ಯುವ ಸೈನ್ಯದ ರಾಜ್ಯಾಧ್ಯಕ್ಷ. ನಾನು ಇವತ್ತು ಈ ಪತ್ರಿಕೋಷ್ಠಿ ಕರೆದಿದ್ದು ವಿಷಯ ಏನು ಅಂದರೆ, ಇವತ್ತು ಈ BJP ಸರ್ಕಾರ ಮಾಡ್ತಿರೋದು ತುಂಬ ಅನ್ಯಾಯಕರ ವಿಷಯ. ಯಾಕೆ ಅಂದರೆ, ಇವತ್ತು ಒಬ್ಬ ನಿಷ್ಠಾವಂತ ಒಬ್ಬ ವ್ಯಕ್ತಿ ಡಿಕೆ ಶಿವಕುಮಾರ್ ಅಂತ, ಅವರು ಕನಕ್ಪುರ ಎಲ್ಲ ಕನಕ್ಪುರ ಬಂಡೆ ಅಂದ್ಕೊಂಡಿದ್ದಾರೆ. ಅವರು ಕನಕ್ಪುರ ಬಂಡೆ ಅಲ್ಲ, ಅವರು ಇಡೀ ರಾಜ್ಯದ ಇಡೀ ಕರ್ನಾಟಕ ರಾಜ್ಯದ ಬಂಡೆ. ಅವರು ಇನ್ನೂ ವಿಚಾರ ಇನ್ನೂ ಏನೂ ಗೊತ್ತಿಲ್ಲ. ಅವರೇನು ಓಡೋಗಿ IT ED ಎಲ್ಲ ರೈಡ್ ಆಗೈತೆ ಅಂದ್ಬಿಟ್ಟು ಎಲ್ಲೂ ಅವರೆಲ್ಲೂ ಹೋಗಿಲ್ಲ. ಬೆಂಗಳೂರಲ್ಲೇ ಇದ್ದಾರೆ, ಪತ್ರಿಕಾ ಮಾಧ್ಯಮದವರಿಗೆಲ್ಲ ಉತ್ತರ ಕೊಡ್ತಾ ಇದ್ದಾರೆ. ಮತ್ತು ಅವರು ಯಾವುದೇ ಥರದ್ದು ಕಳಂಕ ಸಹ ಮಾಡಿಲ್ಲ, ಪ್ರತಿಯೊಂದು ಎಲ್ಲ ಥರ ತೋರಿಸ್ತಾ ಇದ್ದಾರೆ. ಈ ಯಾಕೆ ಇವ್ರನ್ನ ಇಷ್ಟೊಂದು ಟಾರ್ಗೆಟ್ ಮಾಡಿ ಇವ್ರನ್ನ ಡಿಕೆ ಶಿವಕುಮಾರ್ನವ್ರನ್ನ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ ಅಂತ BJP ಸರ್ಕಾರಕ್ಕೆ ಯಾಕೆ ಮನವರಿಕೆ ಆಗ್ತಿಲ್ಲ ಅಂತ ತಾನು ಕೇಳ್ಕೊತೀನಿ. ಇದೇ ಥರ ಏನನ್ನು ಹೆಚ್ಚಿಗೆ ಏನನ್ನು ಇದೇ ಥರ ಮುಂದುವರೆದ್ರೆ ನಾವೇನು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಏನು ಇವತ್ತು ಸಂಘಟನೆ ಇಡೀ ರಾಜ್ಯ ಅಂತ ಇದೀವೋ, ಪ್ರತಿಯೊಬ್ಬರೂ ಪ್ರತಿ ತಾಲೂಕಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಉಗ್ರ ಹೋರಾಟ ಮಾಡಿ ಅವ್ರ ಏನು ಅನ್ಯಾಯ ಆಗೈತೆ ಅದನ್ನು ನಾವು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂತೀವಿ. ಅವರು ಯುವ ಸೈನ್ಯದ ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ, ಉಪಾಧ್ಯಕ್ಷ ಮಾರುತಿ ಪ್ರಸಾದ್, ಗಿರಿಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು.
ಮಾಜಿ ಸಚಿವ ಡಿಕೆ ಶಿವಕುಮಾರ್ ವಿರುದ್ದ ಕೇಂದ್ರ ಸರ್ಕಾರವು ಸೇಡಿನ ರಾಜಕಾರಣ ಮಾಡುತ್ತಿದೆ ಎಂದು ಮುರಳೀಧರ ಹಾಲಪ್ಪ ಸೇರಿದಂತೆ ಹಲವಾರು ಮುಖಂಡರು ಆರೋಪಿಸಿದರು. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರ ವಿರುದ್ದ ಕೇಂದ್ರ ಸರ್ಕಾರವು ಸೇಡಿನ ರಾಜಕಾರಣ ಮಾಡುತ್ತಿದೆ ಎಂದು ಕೆಪಿಸಿಸಿಯ ವಕ್ತಾರ ಮುರಳೀಧರ ಹಾಲಪ್ಪ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಾಲಪ್ಪರವರು, ಮಾಜಿ ಸಚಿವ ಡಿಕೆ ಶಿವಕುಮಾರ್ ಯಾವುದೇ ಕೇಸಿನಿಂದ ತಪ್ಪಿಸಿಕೊಳ್ಳಲು ವಿದೇಶಕ್ಕೆ ಹೋಗಿಲ್ಲ. ಇಡಿ ಅಧಿಕಾರಿಗಳು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಿದ್ದಾರೆ. ಆದರೂ ಅವರಿಗೆ ಯಾವುದೇ ಕಾಲಾವಕಾಶ ನೀಡದೆ ಏಕಾಏಕಿ ಇಡಿ ಕಚೇರಿಗೆ ಬರುವಂತೆ ತಾಕೀತು ಮಾಡುತ್ತಿರುವುದು ನೋಡಿದರೆ ಕೇಂದ್ರ ಸರ್ಕಾರದ ಚಿತಾವಣೆ ಇದೆ ಎಂದು ನೇರವಾಗಿ ಆರೋಪಿಸಿದರು. ಮಹಾರಾಷ್ಟ್ರ ಗುಜರಾತ್ನ ಶಾಸಕರನ್ನು ಡಿಕೆ ಶಿವಕುಮಾರ್ ರಕ್ಷಣೆ ಮಾಡಿದ್ದರಿಂದಲೇ ಕೇಂದ್ರದವರ ಕೆಂಗಣಿಗೆ ಗುರಿಯಾದರೆಂದು ಹೇಳಿದರು. ಒಂದು ವೇಳೆ ಡಿಕೆ ಶಿವಕುಮಾರ್ ಅವರನ್ನು ಬಂಧಿಸಿದರೆ ನಗರ ಸೇರಿದಂತೆ ಜಿಲ್ಲಾದ್ಯಂತ ಉಗ್ರ ಪ್ರತಿಭಟನೆ ನಡೆಯಲಿದ್ದು ಆ ವೇಳೆಯಲ್ಲಿ ಯಾವುದೇ ಅನಾಹುತ ಆಗಬಹುದೆಂದು ಹಾಲಪ್ಪ ತಿಳಿಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಯಾರಾದರೂ ಟೀಕೆ ಪ್ರಶ್ನೆ ಮಾಡಿದರೆ ಅಂತವರನ್ನು ಮಟ್ಟ ಹಾಕಲು ಮುಂದಾಗುತ್ತಿದೆ ಎಂದರು. ವಿನಾಯಕ ಚತುರ್ಥಿ ಟೈಮಲ್ಲಿ ನಮ್ಮ ಹಿರಿಯರು ಪೂಜೆಗಳು ಮಾಡ್ತೀವಿ, ಮನೆಗಳಲ್ಲಿ ನಾವು ಹೋಮ ಇಟ್ಕೊಂಡಿದ್ದೀವಿ, ಕೂಸ್ಕೊಂಡ 5ನೇ ತಾರೀಕು 6ನೇ ತಾರೀಕು ಬಂದು ಪ್ರಾಮಾಣಿಕವಾಗಿ ನಾನು ಅಪಿಯರ್ ಆಗ್ತೀನಿ ಅಂತೇಳಿ ಯಾರೂ ಒಪ್ಪಲಿಲ್ಲ. ಇದನ್ನ ನಿಜವಾಗ ನಾವು ಒಬ್ಬೊಬ್ರು ಕೇಳಿದ್ರು ಸಹಿತ ಅವ್ರ ಕಡೆ ನಾನು ಎಲ್ಲರೂ ನಾವು ಉದ್ಯೋಗ ತಗೊಂಡಿರೋದೋ ಅಥವಾ ಸಹಕಾರ ತಗೊಂಡಿರೋದೋ ಧೈರ್ಯವಾಗಿ ಎದುರಿಸಿರೋದು ಅದು ಬೇರೆ ಮಾತು, ಅಥವಾ ಏನೋ ಒಂದೇ ಸಮುದಾಯನ ಬೇಕು ಅಂತ ಹೊಡಿಬೇಕು ಅಂತ ಬಟ್ಟಿದಾರ, ಅಥವಾ ಒಂದು ಪಕ್ಷವನ್ನ ಹೊಡಿಬೇಕು ಅಂತ ಬಟ್ಟಿದಾರ, ಯಾರು ಸೊಲ್ಲಿದ್ದಾರೆ, ಯಾರು ಪ್ರಶ್ನೆ ಮಾಡ್ತಾರೆ, ಅದನ್ನ ಧ್ವನಿನ ಅಳಿಸ್ಬೇಕು ಅಂತ ಹೊರಟಿದಾರ. ಇದನ್ನ ನಾವೆಲ್ಲರೂ ಖಂಡಿಸ್ಬೇಕು ಅಂತ ಮುಂದಿನ ದಿನಗಳಲ್ಲಿ ಈಗಲೂ ಸಹಿತ ಅವರು ಪ್ರಶ್ನೆಗಳಿಗೆ ಉತ್ತರಗಳು ಕೊಡ್ತೀರ, ನಿನ್ನೆ 5 ತಾಸು ಉತ್ತರ ಕೊಟ್ಟರು, ಈಗಲೂ ಸಹಿತ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಮುಂದೆ ಏನಾದರೂ ಅವಾಂತರಗಳಾದ್ರೆ ಬೇರೆ ಬೇರೆ ತರ ಏನಾದರೂ ದಾರಿ ತಗೊಂಡ್ರೆ ನಾವು ತುಮಕೂರು ಜಿಲ್ಲೆಯ ಈ ನಾಗರಿಕರಾಗಿರ್ಬೋದು ಅಥವಾ ತುಮಕೂರು ಜಿಲ್ಲೆಯ ನಾವೆಲ್ಲ ಸಮಾನ ಮನಸ್ಕರಾಗಿರ್ಬೋದು, ನಿಜವಾಗ್ಲೂ ನಾವು ಯಾರು ಸುಮ್ಮನಿರಲ್ಲ. ಮುಂದಿನ ಆಗು ಹೋಗುವವರಿಗೆ ಯಾರು ಕಾರಣ ಆಗ್ತಾರೆ, ಕೇಂದ್ರ ಸರ್ಕಾರ. ಅವ್ರಿಗೆ ಇದೊಂದು ಎಚ್ಚರಿಕೆ ಕೊಡಲಿಕ್ಕೆ ನಾವೆಲ್ಲರೂ ಬಯಸ್ತೀವಿ. ನಮ್ಮೊಂದಿಗೆ ಹಿರಿಯರಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸ್ವಾಭಿಮಾನ ಸಮಾನ ಮನಸ್ಕರ ಒಕ್ಕೂಟದ ಮುಖಂಡರಾದ ಬೆಳ್ಳಿ ಲೋಕೇಶ್, ಸಿದ್ದಲಿಂಗೇಗೌಡ, ಅತೀಕ್ ಅಹಮದ್, ದೇವಿಕಾ ಸಿದ್ದಲಿಂಗೇಗೌಡ, ಬಿಆರ್ ವೇಣುಗೋಪಾಲ್ ಕೃಷ್ಣ, ಗುಬ್ಬಿಯ ಹೊನ್ನಗಿರಿಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. ನೆಲಮಂಗಲ ತಾಲೂಕು ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ ಅವರನ್ನು ಅವಿಶ್ವಾಸ ನಿರ್ಣಯ ಮೂಲಕ ಪದಚ್ಯುತಿಗೊಳಿಸಲಾಯಿತು. ನೆಲಮಂಗಲ ತಾಲೂಕು ಸೋಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ ವಿರುದ್ಧ ಇಂದು 22 ಜನ ಸದಸ್ಯರು ಅವಿಶ್ವಾಸ ಮಂಡನೆ ಮಾಡಿದರು. ಸೋಂಪುರ ಗ್ರಾಮ ಪಂಚಾಯಿತಿಯ 22 ಜನ ಸದಸ್ಯರು ಅಧ್ಯಕ್ಷರ ವಿರುದ್ಧ ಬೇಸತ್ತು ಅವಿಶ್ವಾಸ ಮಂಡಿಸುವ ಸಲುವಾಗಿ ಜಿಲ್ಲಾಧಿಕಾರಿಯವರಿಗೆ ಪತ್ರ ನೀಡಿರುವ ಹಿನ್ನೆಲೆ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ನೇತೃತ್ವದಲ್ಲಿ ಒಟ್ಟು 22 ಜನ ಸದಸ್ಯರುಗಳು ಅವಿಶ್ವಾಸವನ್ನು ಮಂಡಿಸಿದರು. ಡಾಕ್ಟರ್ ಹರೀಶ್ ಕುಮಾರ್ ಮಾತನಾಡಿ, ಒಟ್ಟು 25 ಜನ ಸದಸ್ಯ ಬಲವುಳ್ಳ ಸೋಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಂದು 22 ಜನ ಸದಸ್ಯರು ಹಾಜರಾಗಿ ಅಧ್ಯಕ್ಷ ವೆಂಕಟಲಕ್ಷ್ಮಮ್ಮ ವಿರುದ್ಧ ಅವಿಶ್ವಾಸವನ್ನು ಮಂಡಿಸಿದ್ದಾರೆ. 22 ಜನ ಮಂಡಿಸಿರುವ ಅವಿಶ್ವಾಸ ಸಿಂಧುವಾಗಿದ್ದು ಈ ವೇಳೆಯಿಂದ ಅಧ್ಯಕ್ಷರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಲಾಗಿದ್ದು ಮುಂದಿನ ಅಧ್ಯಕ್ಷರ ಚುನಾವಣೆ ಆಗುವವರೆಗೂ ಉಪಾಧ್ಯಕ್ಷರ ಶ್ರೀಮತಿ ಮಂಜುಳರವರು ಪ್ರಭಾರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಿದ್ದೇನೆ ಎಂದರು. ಸೋಂಪುರ ಗ್ರಾಮ ಪಂಚಾಯಿತಿಯ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಗೆ ಒಳಪಟ್ಟಿದ್ದು ಈ ಗ್ರಾಮ ಪಂಚಾಯಿತಿಯು ಒಟ್ಟು 25 ಜನ ಸದಸ್ಯ ಬಲವುಳ್ಳ ಅಭಿವೃದ್ಧಿ ಹೊಂದಿದ ಗ್ರಾಮ ಪಂಚಾಯಿತಿಯಾಗಿದೆ. ಸೋಂಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನವು ಹಿಂದುಳಿದ ವರ್ಗದ ಮೀಸಲಾತಿಯಾಗಿದ್ದು ಕಳೆದ 4 ವರ್ಷಗಳಿಂದಲೂ ಅಧ್ಯಕ್ಷ ವೆಂಕಟಲಕ್ಷ್ಮಮ್ಮ ನೇತೃತ್ವದಲ್ಲಿಯೇ ಗ್ರಾಮ ಪಂಚಾಯಿತಿಯ ಆಡಳಿತ ಚುಕ್ಕಾಣಿ ನಡೆದುಕೊಂಡು ಬಂದಿದ್ದು ಹೀಗೆ 25 ಜನ ಸದಸ್ಯರು ಅಧ್ಯಕ್ಷ ಪತಿಯ ವರ್ತನೆ ಹಾಗೂ ಅಭಿವೃದ್ಧಿ ಕೆಲಸಗಳ ಹಿನ್ನೆಡೆ ಮತ್ತು ಏಕಪಕ್ಷೀಯ ನಿರ್ಧಾರ ಇವೆಲ್ಲವುದರೊಂದಿಗೆ ಬೇಸತ್ತ 22 ಜನ ಸದಸ್ಯರು ಒಟ್ಟಾಗಿ ಅವಿಶ್ವಾಸವನ್ನು ಮಂಡನೆ ಮಾಡಲು ಜಿಲ್ಲಾಧಿಕಾರಿಗಳು ದಿನಾಂಕ ನಿಗದಿಪಡಿಸುತ್ತಿದ್ದಂತೆ ಮುಂದಿನ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸದಸ್ಯರಲ್ಲಿ ಒಬ್ಬರಾದ ಭಾರತೀಪುರದ ಲಕ್ಷ್ಮೀದೇವಿ ಎಂಬುವರನ್ನು ಎಲ್ಲರೂ ಒಮ್ಮತದಿಂದ ಅಧ್ಯಕ್ಷನಾಗಿಸುವ ಗುರಿ ಹೊಂದಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಪುರುಷೋತ್ತಮ್ ತಿಳಿಸಿದರು. ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದು ಅವರ ಒಂದು 4 ವರ್ಷಗಳ ಸುದೀರ್ಘ ಒಂದಂತ ಸೇವೆಯಲ್ಲಿ ಅವರ ಒಂದು ಆಡಳಿತವಾದಂತ ಏನು ವೈಖರಿ ಇತ್ತು ಅದರಲ್ಲಿ ನಮಗೆ ವಿಶ್ವಾಸ ಇಲ್ಲದೇನೆ ಅವ್ರನ್ನ ಇವತ್ತು ನಾವೆಲ್ಲರೂ ಒಮ್ಮತದಿಂದ ಅವಿಶ್ವಾಸದಿಂದ ಅವ್ರನ್ನ ಇವತ್ತು ಅಧ್ಯಕ್ಷ ಸ್ಥಾನದಿಂದ ತೆರವು ಮಾಡಿದ್ದೇವೆ. ಅವರು ಇನ್ನು ಮುಂದಕ್ಕೆ ಏನು ಇವತ್ತಿಂದನೇ ತಕ್ಷಣ ಜಾರಿಯಾಗುವಂತೆ ಮಾನ್ಯ
ಜಿಲ್ಲಾಡಳಿತದವರು ಅವ್ರಿಗೆ ಏನು ನಿರ್ದೇಶನ ಕೊಟ್ಟಂತೆ ನಮ್ಮ ಎ ಸಿ ಸಾಹೇಬರು ಬಂದು ಇವತ್ತು ಅವರನ್ನು ಅವಿಶ್ವಾಸದಿಂದ ಅವರ ಅಧ್ಯಕ್ಷ ಸ್ಥಾನವನ್ನು ಕೆಳಗಿಳಿಸುವ ಮೂಲಕ ಮುಂದಿನ ಅಧ್ಯಕ್ಷರು ಬರೋವರೆಗೂ ಏನು ನಮ್ಮ ಹಾಲಿ ಉಪಾಧ್ಯಕ್ಷರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕೂಡ ಅರ್ಜಿಯನ್ನು ಬರೆದಿರ್ತಾರೆ. ಸರ್, ಏನು ಉದ್ದೇಶಕ್ಕೋಸ್ಕರ ಅವಿಶ್ವಾಸದ ನಿರ್ಣಯ ಕೈಗೊಂಡಿದ್ದೀರಾ? ಅವರು ಮಾಡ್ತಕ್ಕಂಥ ಕೆಲವು ಕೆಲಸ ಕಾರ್ಯಗಳಲ್ಲಿ ನಮ್ಮೆಲ್ಲರಿಗೂ ಒಂದು ಅವಿಶ್ವಾಸ ಇತ್ತು, ಯಾಕಂದ್ರೆ ಸಮಾಧಾನ ತರ್ತಾ ಇರಲಿಲ್ಲ, ಹಾಗಾಗಿ ಅವ್ರನ್ನ ವಿಶ್ವಾಸದಿಂದ ಇಳಿಸಿದ್ರು. ಈ ಸಂದರ್ಭದಲ್ಲಿ ಸೋಂಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಮಂಜುಳಾ, ಸದಸ್ಯರುಗಳಾದ ಶ್ರೀನಿವಾಸ್ ಮೂರ್ತಿ, ಚಂದ್ರಣ್ಣ, ಶಿವಕುಮಾರ್, ಚಂದ್ರಕಲಾ, ಜಾಕೀರ್, ರವೀಂದ್ರ, ಚಾಂದ್ ಪಾಷಾ, ಗೌರಮ್ಮ, ಮಂಜುಳಾ ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ನೂತನ ಉಪಮುಖ್ಯಮಂತ್ರಿಯಾಗಿ ಗೋವಿಂದ ಎಂ ಕಾರಜೋಳರವರನ್ನು ಆಯ್ಕೆ ಮಾಡಿದ ಹಿನ್ನೆಲೆ ತಿಪಟೂರಿನಲ್ಲಿ ಕರ್ನಾಟಕ ಮಾದಿಗ ದಂಡೋರ ಹಾಗೂ ದಲಿತ ಪರ ಸಂಘಟನೆಗಳು ವಿಜಯೋತ್ಸವ ಆಚರಿಸಲಾಯಿತು. ನೂತನ ಉಪಮುಖ್ಯಮಂತ್ರಿಯಾಗಿ ಗೋವಿಂದ ಎಂ ಕಾರಜೋಳರವರನ್ನು ಆಯ್ಕೆ ಮಾಡಿದ ಹಿನ್ನೆಲೆಯಲ್ಲಿ ತಿಪಟೂರಿನಲ್ಲಿ ಕರ್ನಾಟಕ ಮಾದಿಗ ದಂಡೋರ ಮತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪಟಾಕಿ ಸಿಡಿಸಿ ಸಿಹಿ ವಿತರಿಸುವ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು. ನಗರದ ನಗರಸಭೆ ವೃತ್ತದಲ್ಲಿ ವಿಜಯೋತ್ಸವ ನಡೆಸಿದ ನೂರಾರು ಕಾರ್ಯಕರ್ತರು ಜಯಘೋಷ ಕೂಗುವ ಮೂಲಕ ವಿಜಯೋತ್ಸವ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಕುಪ್ಪಾಳು ರಂಗಸ್ವಾಮಿ ಮಾತನಾಡಿ, ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಹಾಗೂ ಶೋಷಿತ ಸಮಾಜಗಳಲ್ಲಿ ಒಂದಾದ ಮಾದಿಗ ಸಮುದಾಯದ ಮುಖಂಡರಾದ ಗೋವಿಂದ ಕಾರಜೋಳರವರನ್ನು ಗುರುತಿಸಿ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಉಪಮುಖ್ಯಮಂತ್ರಿ ಮಾಡಿರುವುದು ಶ್ಲಾಘನೀಯ. ಬಿಜೆಪಿ ಸರ್ಕಾರ ದಲಿತ ಸಮುದಾಯದ ಗೋವಿಂದ ಕಾರಜೋಳ ಅವರನ್ನು ಉಪಮುಖ್ಯಮಂತ್ರಿ ಮಾಡುವ ಮೂಲಕ ನಮ್ಮ ಸಮಾಜದ ಅನೇಕ ವರ್ಷಗಳ ಕೂಗಿಗೆ ಮನ್ನಣೆ ನೀಡಿದೆ. ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ನಮ್ಮ ಸಮುದಾಯವನ್ನು ಗೌರವಿಸಿರುವುದು ಉತ್ತಮವಾದ ಬೆಳವಣಿಗೆ. ರಾಜ್ಯದ ಸಮಸ್ತ ಮಾದಿಗ ಜನಾಂಗದ ಬಂಧುಗಳ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಕರ್ನಾಟಕ ಮಾದಿಗ ಸಮಾಜದ ಎಡಗೈ ಜನಾಂಗದ ಗೋವಿಂದ ಎಂ ಕಾರಜೋಳರವರಿಗೆ, ಇಡೀ ಇತಿಹಾಸದಲ್ಲಿ ಕಂಡರಿಯದ ನಮ್ಮ ಸಮಾಜಕ್ಕೆ, ಮಾದಿಗ ಸಮಾಜಕ್ಕೆ ಯಾವುದೇ ಪಕ್ಷಗಳು ಇತಿಹಾಸದಲ್ಲಿ ಉನ್ನತ ಹುದ್ದೆಯನ್ನು ನೀಡಿರಲಿಲ್ಲ. ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿರ್ತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಯಡಿಯೂರಪ್ಪನವರಿಗೂ ಹಾಗೂ ಭಾರತ ಸರ್ಕಾರದ ಏನು ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೂ ಹಾಗೂ ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರಿಗೂ, ಕರ್ನಾಟಕ ನಮ್ಮ ತಿಪಟೂರು ತಾಲೂಕಿನ ಸಮಸ್ತ ಮಾದಿಗ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ತುಮಕೂರು ಜಿಲ್ಲಾ ಮಾದಿಗ ದಂಡೋರ ಉಪಾಧ್ಯಕ್ಷ ಈಚನೂರು ಮಹದೇವ ಮಾತನಾಡಿ, ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸಂಪುಟದಲ್ಲಿ ಮಾದಿಗ ಸಮಾಜದ ಗೋವಿಂದ ಕಾರಜೋಳರವರನ್ನು ಉಪಮುಖ್ಯಮಂತ್ರಿ ಮಾಡುವ ಮೂಲಕ ಮಾದಿಗ ಸಮುದಾಯಕ್ಕೆ ಗೌರವ ನೀಡಿದ್ದಾರೆ. ನಮ್ಮ ಸಮುದಾಯವನ್ನು ಗುರುತಿಸಿ ಸಹಕರಿಸಿದ ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿ, ಗೃಹ ಸಚಿವರಾದ ಅಮಿತ್ ಶಾ, ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಹಾಗೂ ರಾಜ್ಯದ ಎಲ್ಲ ಬಿಜೆಪಿ ಮುಖಂಡರಿಗೆ ನಮ್ಮ ಸಮುದಾಯ ಅಭಿನಂದಿಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಡಿಎಸ್ಎಸ್ ವಿಭಾಗೀಯ ಅಧ್ಯಕ್ಷ ಶೆಟ್ಟಿಹಳ್ಳಿ ಕಲ್ಲೇಶ್, ತಾಲೂಕು ಅಧ್ಯಕ್ಷ ನೊಣವಿನಕೆರೆ ಪ್ರಸನ್ನ, ಆದಿ ಜಂಬವ ಸಂಘದ ಅಧ್ಯಕ್ಷ ಪೆದ್ದಿಹಳ್ಳಿ ನರಸಿಂಹಯ್ಯ, ಹಿಡೇನಹಳ್ಳಿ ಕುಮಾರ್, ಗಾಂಧಿನಗರ ಬಸವರಾಜು ಮುಂತಾದವರು ಉಪಸ್ಥಿತರಿದ್ದರು. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಇಡಿ ಅಧಿಕಾರಿಗಳು ಸಮನ್ಸ್ ನೀಡಿರುವುದರ ಹಿಂದೆ ಕೇಂದ್ರ ಸರ್ಕಾರ ಕೈವಾಡ ಇದೆ ಎಂದು ಆರೋಪಿಸಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಕುಣಿಗಲ್ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಮನ್ಸ್ ನೀಡಿರುವುದರ ಹಿಂದೆ ಕೇಂದ್ರ ಸರ್ಕಾರದ ಕೈವಾಡ ಇದೆ ಎಂದು ಆರೋಪಿಸಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಜಮಾವಣೆಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪ್ರಧಾನಮಂತ್ರಿ ವಿರುದ್ಧ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ರಂಗಸ್ವಾಮಿ ಮಾತನಾಡಿ, ಮಾಜಿ ಸಚಿವ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕಾರ್ಯಕರ್ತರ ಶಕ್ತಿಯಾಗಿದ್ದಾರೆ. ಅವರಿಗಾಗಿ ಹೋರಾಡಲು ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಇದೆ. ಕೇಂದ್ರ ಸರ್ಕಾರ ಸಿಬಿಐ ಇಡಿ ಬಳಸಿಕೊಂಡು ಡಿಕೆ ಶಿವ ಅವರನ್ನು ಬಂಧಿಸಲು ಆಗುವುದಿಲ್ಲ. ಕೇಂದ್ರದ ಬಿಜೆಪಿ ಸರ್ಕಾರ ನೇರ ರಾಜಕಾರಣ ಮಾಡಲು ಆಗದು ವಿರೋಧ ಪಕ್ಷದ ನಾಯಕರನ್ನು ಹಣಿಯಲು ತನಿಖಾ ಸಂಸ್ಥೆಗಳನ್ನು ಬಳಸಿಕೊಳ್ಳುತ್ತಿರುವುದು ನಾಚಿಕೆಗೇಡು. ಒಂದು ವೇಳೆ ಬಿಜೆಪಿ ದ್ವೇಷದ ರಾಜಕಾರಣ ನಡೆಸಿದ್ದೇ ಆದಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನು ಕಾಂಗ್ರೆಸ್ ಕಾರ್ಯಕರ್ತರು ನೀಡಲಿದ್ದಾರೆ ಎಂದರು. ಅವರು ಏನವರು ಎಲ್ಲಾರು ಹೂ ಬಿಟ್ಟು ಅಂತ ವ್ಯಕ್ತಿ ಅಲ್ಲ, ಕತ್ತು ಬಟ್ಟಿಕೊಳ ಹೋಗುವಂತ ವ್ಯಕ್ತಿ ಅಲ್ಲ, ಗಂಡನಿಗೆ ಗುಂಡುವಂತ ವ್ಯಕ್ತಿನ ಇವತ್ತು ಎದುರಿಸಲಿಕ್ಕೆ ಬಿಜೆಪಿ ಹೊರಟಿದೆ. ಆ ಬಿಜೆಪಿ ಪಕ್ಷ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಪಕ್ಷ ಎಲ್ಲಾ ಮಂದ್ರು ರೇವ ನಾಯ್ಡು ಸಕಲ್ಲ ಅವ್ರ ಸಂಪೂರ್ಣ ಚಿತ್ರ ಇಲ್ಲ ಅಂತ ಈ ಸಂದರ್ಭ
ಹೇಳಕ್ ಇಷ್ಟಪಡ್ತೀನಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ ಮಾತನಾಡಿ, ರಾಷ್ಟ್ರದಲ್ಲಿ ಆರ್ಥಿಕ ಕುಸಿತ ಹಿಂದೆಂದು ಕಾಣದ ರೀತಿಯಲ್ಲಿ ಕುಸಿದು ಲಕ್ಷಾಂತರ ಉದ್ಯಮಿಗಳು ಮುಚ್ಚಿ ಉದ್ಯೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬಿಜೆಪಿಯವರು ಅಭಿವೃದ್ಧಿ ವಿಷಯ ಇಟ್ಟುಕೊಂಡು ರಾಜಕಾರಣ ಮಾಡದೆ ದೇಶಭಕ್ತಿ ವಿಷಯವನ್ನು ರಾಜಕಾರಣಗೊಳಿಸಿ ಅಧಿಕಾರ ಹಿಡಿಯುವುದು, ವಿರೋಧ ಪಕ್ಷಗಳನ್ನು ಅಣಿಯಲು ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಪ್ರಕರಣ ದಾಖಲಿಸಿ ಬಂಧಿಸುವ ವಾಮ ಮಾರ್ಗದ ತಂತ್ರ ಅನುಸರಿಸುತ್ತಾ ಜನತೆಗೆ ಬರೀ ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದು ದೇಶವನ್ನು ದಿವಾಳಿ ಅಂಚಿಗೆ ತಳ್ಳುತ್ತಿದ್ದಾರೆ ಎಂದು ದೂರಿದರು. ಮಹಾತ್ಮ ಗಾಂಧಿ ಅವರು ಅಂಬೇಡ್ಕರ್ ಸಂವಿಧಾನ ಕೇಳ್ತಾರೆ, ಅದನ್ನು ಮೂಲವಾಗಿ ಉದ್ದೇಶ ಮಾಡಿಕೊಂಡು ರಾಜ್ಯ ಪ್ರಾರಂಭ ಮಾಡಿದ್ರು ನಮ್ಮ ಸ್ವತಂತ್ರ ಬಂದ ಮೇಲೆ. ಈ ಬಿಜೆಪಿ ಅವರು ಏನ್ ಮಾಡ್ತಾರೆ ಅಂದ್ರೆ ಜನಕ್ಕೆ ಮೂಗು ಬುದ್ಧಿ ಹಚ್ಚಿಬಿಡ್ತಾರೆ. ಏನಪ್ಪ ಅಂದ್ರೆ ಧರ್ಮ ಧರ್ಮಕ್ಕೆ ಬೆಂಕಿ ಹಚ್ಚೋದು, ಜಾತಿ ಜಾತಿಗೆ ಬೆಂಕಿ ಹಚ್ಚೋದು, ಡೆವಲಪ್ಮೆಂಟ್ ಅವ್ರಿಗೆ ಬಿಟ್ಟೇ ಬಿಟ್ರು. ಹಂಗೆ ಇವ್ರು ಬರೇ ಭ್ರಷ್ಟ ರಾಜಕಾರಣ. ಚಿದಂಬರಂ ಮೇಲೆ ಏನು ಈಗ ಕಾಂಗ್ರೆಸ್ ಅಲ್ಲಿ ಏನು ಮಾತಾಡಕ್ಕೆ ಏನು ತೊಂದರೆ ಕೊಡೋದು ಇನ್ನೊಂದಾದ್ರೆ ಕಾನೂನು ಬದ್ಧವಾಗಿ ಶಿಸ್ತು ಬದ್ಧವಾಗಿ ಅದನ್ನ ತರ್ಕ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ಅಂತ ಅವ್ರನ್ನ ಒಳಗೆ ಅವಳ ಮಗಳನ್ನ ಸಾಯಿಸ್ಬಿಟ್ಟು ಜೈಲಲ್ಲ ಅವಳನ್ನ ಸಾಕ್ಷಿ ತಗೊಂಡು ಅದನ್ನ ಮರೀಶ್ವರ್ ಕರೆಕ್ಟ್ ಹೇಳಿ ಅವಳು ಅಲ್ಲಿಗ ಈ ಚಿದ ರಾಜೀವ್ ಗಾಂಧಿ ಕಾಲದಲ್ಲಿ 403 ಟೂ ಥರ್ಡ್ ಮೆಜಾರಿಟಿ ಬಂದಿತ್ತು 84ರಲ್ಲಿ, ನೆಕ್ಸ್ಟ್ 89 ಸೋತರು. ಇವ್ರೇನ್ ಶಾಶ್ವತ ಆಗಿರಲ್ಲ, ಅಮಿತ್ ಶಾ ನರೇಂದ್ರ ಮೋದಿ ಏನ್ ಶಾಶ್ವತ ಆಗಿರಲ್ಲ. ಅವ್ರಿಗೂ ಅವ್ರ ಮುಟ್ಟು ಚೆಕ್ಕಿರ್ತದೆ, ಒತ್ತು ಮುಟ್ತದೆ, ಒತ್ತು ಮುಳಕೆ ಮುಳುಗ್ತದೆ. ಚಿಂತಾಮಣಿ ಅಜರತ್ ಹಮಜಾನ್ ಬಾವಜಾನ್ ದರ್ಗಾಗೆ ಕೋಟ್ಯಾಂತರ ರೂಪಾಯಿ ಆದಾಯ ಇದ್ದರೂ ವಕ್ಫ್ ಅಧಿಕಾರಿಗಳು ಅಭಿವೃದ್ಧಿ ಮಾಡುತ್ತಿಲ್ಲವೆಂದು ಭಕ್ತಾದಿಗಳು ಆರೋಪಿಸಿದರು. ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸ್ಥಳವಾಗಿರುವ ಅಜರತ್ ಹಮ್ಮಜಾನ್ ಬಾವಜಾನ್ ಮುರುಗಮಲ್ ದರ್ಗದಲ್ಲಿ ಕೋಟ್ಯಾಂತರ ರೂಪಾಯಿಗಳು ಆದಾಯ ಇದ್ದರೂ ಅಭಿವೃದ್ಧಿ ಮಾಡದ ವಕ್ಫ್ ಅಧಿಕಾರಿಗಳಿಗೆ ಭಕ್ತಾದಿಗಳು ಇಡಿಶಾಪ ಹಾಕುತ್ತಿದ್ದಾರೆ. ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಗಮಲ್ಲ ಗ್ರಾಮದಲ್ಲಿರುವ ಹಜರತ್ ಹಮ್ಮಜಾನ್ ಬಾವಜಾನ್ ದರ್ಗಾಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸುತ್ತಾರೆ. ಪ್ರತಿ ದಿನಗಳು ಅಮಾವಾಸ್ಯೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದರ್ಗಾಗೆ ಆಗಮಿಸುತ್ತಾರೆ. ಆದರೆ ರಾತ್ರಿ ಹೊತ್ತು ಮಲಗಲು ಯಾವುದೇ ರೀತಿಯ ಸ್ಥಳದ ವ್ಯವಸ್ಥೆ ಕೂಡ ಇಲ್ಲ. ಆದರೆ ದರ್ಗಾ ಬಳಿ ನೀರಿನ ವ್ಯವಸ್ಥೆ, ಸ್ವಚ್ಛತೆಯ ಕೊರತೆ, ಶೌಚಾಲಯದ ವ್ಯವಸ್ಥೆ ಹಾಗೂ ಇನ್ನಿತರೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇಲ್ಲಿಗೆ ಬರುವ ಭಕ್ತಾದಿಗಳು ಪರದಾಡುವಂತಾಗಿದೆ. ಹಲವಾರು ಬಾರಿ ಸಂಬಂಧಪಟ್ಟ ವಕ್ಫ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಅಲ್ಲಿನ ಗ್ರಾಮದ ನಿವಾಸಿಗಳು ಆರೋಪಿಸಿದರು. ಜಗ ಪಗಲಕ್ಕ ಆಮೆ ಭಾಳ ಕಿರಾಯಕ್ಕೆ ದೇತಿ ಕರ್ ಬಲ್ಕ 100 ರೂಪಾಯಿ ಏಕ್ ಹಾಸಿರ್ ನೈ ದೇತೆ 2 ಹಾಸಿರ ಅಂದೆ 100 ರೂಪಾಯಿ ಲೇವ ಕರ್ ಬಲ್ತಿ ಕ್ಯಾ ತಮ್ಮ ಜವಾಬ್ ದಲತ ತುಮೆ ಕಾನ್ ಜಾತಿ ಜಾ ಒಕ್ಬಡ್ ಕೋ ಜಾತಿ ಕ್ಯಾ ಜಾತ ಬಾತ್ ಕೋ ಲೇ ತುಮೆ ಹಮಾರಾ ಹಮೆ ಯಹಾ ಐಸಾ ಚೆ ಕರ್ ಬಲ್ಕ 3 ದಿನ ಸೇ ಚಲ್ ಲಕ ಸಯ ಗರೀಬಾಂ ಕೋ ಆತೆ ಸುನ್ ಕೋ ರೋಡ್ ಪದ ಯಹಾ ಬಾರ್ ಮಾಮಲಿ ಝಡಾ ಯಹಾ ವಾ ಸೋತಿ ಅಂದರ ಹಾಸಿರ್ ಅಂದಾಲ್ ಛೋಡ ದಲ್ತಿ ಏಕ್ದಮ್ ಥಕ್ಯಾ ದಲ್ತಿ ಯಹಾ ಹಾಸಿರ್ ದಲ್ತಿ ಬಿಸ್ತರ್ ಕ್ಯಾ ಭಿ ನೈ ರಹ ವೊ ಕಿರಾಯ ಅಂದರ ಔರತ್ ಲೋಕ ಹಿ ಏಕ್ ದೋ ದೋ ತಿನ್ ಹಿ ಔರತ್ ಲೋಕ ಹಿ ಉನೋ ಕಿರಾಯ ಲೇತಿ ಹಮಾರೆ 100 ರೂಪಾಯಿ ಲಿಯಾ ಜಗಾ ಕೆ ವಾಸ್ತೆ ಕಿರಾಯಾ ಹಾ ಸರ್ ಕೆ ಕಿರಾಯಾ ಲೇ ಮೈ ಬಲೆ ಒಕ್ಬೋಣ ಮೇ ಕ್ಯಾ ತಮ್ ಟೆಂಟರ್ ಉಠಾಯಿ ಕ್ಯಾ ಮಾತ್ ಮೇ ಜೈ ಬಾತ್ ಕರೋ ಲೋಕ ಬೈಠೋ ಜಿ ಕರ್ ತೋ ಹಮಾರೆ ಕೋಟಾ ರಾತಿ ಏಕ್ ರಾತ್ ಕೆ ವಾಸ್ತೆ 100 ರೂಪಾಯಿ ಕಿ ರಾತ್ ಕೆ ವಾಸ್ತೆ ಖಾಲಿ ಏಕ್ ರಾತ್ ಮಿಗೆ ದೇ ದಿನ ಸೇ ಮೈ ಹಮೇ 3 ದಿನ ಸೇ ಹಮ್ 3 ದಿನ ಸೇ 300 ರೂಪಾಯಿ ಬನ್ನಿ ನೈ 3 ದಿನ ಸೇ ಅಬೆ ಪಹಿಲಾ ದಿನ ದಿಯಾ ನೆಕ್ಸ್ಟ್ ದಿನ ದಿಯಾ ನಿ ಮೈ ಬೇಡೆ ಪಸೋ ಜಾ ತುಮೇ ರಸ್ತೆ ಮೇ ಸೋತಾ ಹೂ ಹಾ ಸೋನಾ ಆತಾ ಅಭಿ 300 ರೂಪಾಯಿ ಹೋದಾ. ದರ್ಗಾದಿಂದ ಪ್ರತಿ 3 ತಿಂಗಳಿಗೆ 30 ಲಕ್ಷ ಬಂದರೆ ಒಂದು ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿಗಳು ವಕ್ಫ್ ಮಂಡಳಿಗೆ ಹಣ ಖಾತೆಗೆ ಜಮಾವಣೆಯಾಗುತ್ತದೆ. ಆದರೆ ಆ ಹಣ ಎಲ್ಲಿ ಮಾಯವಾಗುತ್ತದೆ ಎಂದು ತಿಳಿದು ಬರುತ್ತಿಲ್ಲ. ಇಷ್ಟು ಅನುದಾನ ವಕ್ಫ್ ಮಂಡಳಿ ಖಾತೆಗೆ ಜಮಾವಣೆ ಆಗುತ್ತಿದ್ದರೂ ಅಧಿಕಾರಿಗಳು ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳು ಒದಗಿಸುತ್ತಿಲ್ಲ ಎಂದು ಆರೋಪಿಸಿದ್ದು ಎಲ್ಲಿಂದ ಈಗ ಎಜ್ಜಿನ ಆಯ್ತು ಬಂತು? ನಾವು ಬಂದು 3 ತಿಂಗಳಾಯ್ತಣ್ಣ ಇದು ಕೆಲಸ ಕೊಡ್ತಾರೆ. ಇಲ್ಲಿ ಎಲ್ಲಾರು ಜಗಳಕ್ಕೆ ಬರ್ತಾರೆ, ಒಡೆಯಕ್ಕೆ ಬರ್ತಾರೆ, ಕಸ ತಳ್ಳೋರು ಕೂಡ ನನ್ನ ಒಡೆಯಕ್ ಬರ್ತಾರೆ. ಬೆಳಗ್ಗೆ 3 ತಿಂಗಳಿಂದ ಬಂದಿದ್ರಲ್ಲ, ವಾಸಿ ಆಗಿದೆ ಇಲ್ಲ ನಿಮ್ಗೆ? ಸ್ವಲ್ಪ ವಾಸಿ ಆಗಿತ್ತು, ಇನ್ನೂ ಐತೆ, ಇಲ್ಲಿ ಇರ್ಬೇಕು ಅನ್ಕೊಂಡಿದ್ದೀನಿ, ಆದ್ರೆ ಇರಕ್ ಬಿಡ್ತಾನೆ ಇಲ್ಲ. ನಿಜವಾಗ್ಲೂ ಬಿಡ್ತಾ ಇಲ್ಲ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಸರಸ್ವತಮ್ಮ. ಬಾಡಿಗೆ ತಗೋಬೇಕು ಅಂತ ಕೊಡ್ತಾರಲ್ಲ, ಬಾಡಿಗೆ ಕೊಡ್ತಾರೆ, ಎಲ್ಲ ದರ್ಗಾಗೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ವ್ಯವಸ್ಥೆ ಮಾಡಿಕೊಡಬೇಕೆಂದು ಭಕ್ತಾದಿಗಳು ಆಗ್ರಹಿಸಿದ್ದಾರೆ. ಪಿಒಪಿ ಗಣೇಶ ಬಳಕೆಯಿಂದ ಪರಿಸರ ನಾಶವಾಗುತ್ತಿದ್ದು ಇದನ್ನು ಉಳಿಸಲು ನಾವುಗಳು ಮಣ್ಣಿನಿಂದ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಬಳಸಬೇಕೆಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ವಿಶ್ವನಾಥ್ ತಿಳಿಸಿದರು.
ಪಿಒಪಿ ಗಣೇಶ ಬಳಕೆಯಿಂದ ಪರಿಸರ ನಾಶವಾಗಿದ್ದು, ಇದನ್ನು ಉಳಿಸಲು ನಾವುಗಳು ಮಣ್ಣಿನಿಂದ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಬಳಸಬೇಕೆಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ವಿಶ್ವನಾಥ್ ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಪಿಒಪಿ ಗಣೇಶ ನಿಷೇಧಿಸಿ ಮಣ್ಣಿನ ಗಣೇಶ ಬಳಸಿ ಎಂಬ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪಿಒಪಿ ಗಣೇಶ ಮೂರ್ತಿಯ ಬಳಕೆಯಿಂದ ವಿಸರ್ಜನೆ ಮಾಡಿದಾಗ ಅದು ನೀರಿನಲ್ಲಿ ಕರಗದೆ ಪರಿಸರವನ್ನು ನಾಶ ಮಾಡುತ್ತಿದೆ. ಪಿಒಪಿ ಗಣೇಶ ಮೂರ್ತಿಯಲ್ಲಿ ಬಳಸಲಿರುವ ಕೆಮಿಕಲ್ ಬಣ್ಣದಿಂದ ನೀರಿನಲ್ಲಿರುವ ಜಲಚರಗಳಿಗೆ ಹಾನಿಯುಂಟಾಗಿ ಸಾವನ್ನಪ್ಪುತ್ತಿವೆ. ಆದ್ದರಿಂದ ಎಲ್ಲರೂ ಇದನ್ನು ತಮ್ಮ ಕರ್ತವ್ಯವಾಗಿ ಸ್ವೀಕರಿಸಿ ಮಣ್ಣಿನಿಂದ ತಯಾರಿಸಿದ ಗಣೇಶನ ಮೂರ್ತಿಗಳನ್ನು ಸ್ಥಾಪಿಸಿ ಗಣೇಶ ಹಬ್ಬವನ್ನು ಆಚರಿಸಬೇಕೆಂದು ತಿಳಿಸಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾದಲ್ಲಿ ಪಿಒಪಿ ಗಣೇಶ ನಿಷೇಧಿಸಿ ಮಣ್ಣಿನ ಗಣೇಶ ಬಳಸಿ ಎಂಬ ಘೋಷಣೆಯನ್ನು ಕೂಗುತ್ತಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕಾಂತರಾಜ್ ಹಾಗೂ ತಹಶೀಲ್ದಾರ್ ಬಸವರಾಜ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಚಿಂತಾಮಣಿ ನಗರದ ಅಜರತ್ ಬಾನುಬಿ ಅಮ್ಮ ದರ್ಗಾ ಅಭಿವೃದ್ಧಿಗೆ ಶಾಸಕರ ಅನುದಾನದಡಿ 2.5 ಲಕ್ಷ ಕೊಡುವುದಾಗಿ ಜೆಕೆ ಕೃಷ್ಣಾರೆಡ್ಡಿ ಭರವಸೆ ನೀಡಿದರು. ಚಿಂತಾಮಣಿ ನಗರದ ಅಜರತ್ ಬಾನೋಬಿ ಅಮ್ಮ ದರ್ಗಾ ಅಭಿವೃದ್ಧಿಗೆ ಶಾಸಕರ ಅನುದಾನದಡಿ 2.5 ಲಕ್ಷ ಕೊಡುವುದಾಗಿ ಜಿಕೆ ಕೃಷ್ಣಾರೆಡ್ಡಿ ಭರವಸೆ ನೀಡಿದರು. ಶಾಸಕರು ಈ ದಿನ ನಗರದ ಕೋಲಾರ ರಸ್ತೆಯಲ್ಲಿರುವ ಮದೀನಾ ಮಸೀದಿ ಅಜಾಮ್ ಹಾಗೂ ಅಜರತ್ ಬಾನೋಬಿ ಅಮ್ಮ ದರ್ಗಾಗೆ ಭೇಟಿ ನೀಡಿದ ಹಿನ್ನೆಲೆ ಮಸೀದಿ ಕಾರ್ಯದರ್ಶಿಯಾದ ಆದಮ್ ಅಬ್ರಿ ಮಾತನಾಡಿ, ಶಾಸಕರು ಕಳೆದ ದಿನಗಳ ಹಿಂದೆ ಹೀದ್ಕಾ ರಸ್ತೆ ನಿರ್ಮಾಣಕ್ಕೆ 5 ಲಕ್ಷ ಅನುದಾನ ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ತಿಳಿಸಿದರು. ಬಾನುಬಿ ಘಟಕದ ಆವರಣದಲ್ಲಿ ಇವತ್ತು ಏನು ಒಂದು ಹೊಸ ಕಟ್ಟಡ ಕಟ್ತಾ ಇದ್ದಾರೆ, ಅದನ್ನು ನೋಡಬೇಕು, ಸ್ವಲ್ಪ ನಿಮ್ಮ ಸಹಕಾರ ಕೂಡ ಬೇಕು ಅಂತ ಹೇಳಿ ನನಗೆ ಅಲ್ಲೂ ಅವರು ಮತ್ತು ಸಾದಿಕ್ ಅವರು ಭಾಳ ದಿನಗಳಿಂದ ಹೇಳ್ತಾ ಇದ್ರು. ಆದರೆ ಇವತ್ತು ಬೇರೆ ಇನ್ನೊಂದು ದರ್ಗಾಗೆ ಭೇಟಿ ಮಾಡಬೇಕಾಗಿತ್ತು. ಅಲ್ಲಿ ಹೋಗಿ ಇವತ್ತು ಇದೇ ಸಂದರ್ಭದಲ್ಲಿ ಮಸೀದಿಯಲ್ಲಿ ಸೊಣ್ಸಟ್ಟಳ್ಳಿ ಮಸೀದಿಯಲ್ಲಿ ಭೇಟಿ ಮಾಡಿ ಮದೀನಾ ಮಸೀದಿ ಮತ್ತು ಇಲ್ಲಿ ಕೂಡ ಭೇಟಿ ಮಾಡಬೇಕು ಅಂತ ಈಗ ಬಂದಿದ್ದೀವಿ. ಇದು ಪ್ರಾರ್ಥನೆ ಮಾಡಿಕೊಂಡು ಹೊರಗೆ ಬಂದಿದ್ದೀವಿ. ಕಟ್ಟಡ ಕಟ್ತಾ ಇದ್ದಾರೆ. ನಾನು ಈ ಗೌರಿ ಗಣೇಶ ಹಬ್ಬ ಇದೆ, ಈ ಹಬ್ಬ ಮುಗಿದ ತಕ್ಷಣ ಮೊದಲನೇದಾಗಿ ನಿಮಗೊಂದು 50,000 ರೂಪಾಯಿ ತಕ್ಷಣ ಅಂದರೆ ನಿಮಗೆ ಮಂಗಳವಾರ ನಿಮಗೆ 50,000 ರೂಪಾಯಿ ಕೊಡ್ತೇವೆ. ಆನಂತರ ನೀವು ರೂಫ್ ಸಂದರ್ಭದಲ್ಲಿ ಅಥವಾ ನಿಮಗೆ ಒಂದು ಎಷ್ಟು ಸಿಮೆಂಟ್ ಬೇಕಾಗುತ್ತೆ, ನಿಮಗೆ ನಿಮ್ಗೆ ಸಿಮೆಂಟ್ ಎಷ್ಟಾದರೂ ಆಗಿ ನಿಮ್ಗೆ ಸಿಮೆಂಟ್ ಎಷ್ಟು ಖರ್ಚಾಗುತ್ತೋ ಅಷ್ಟು ಸಿಮೆಂಟನ್ನು ಕೂಡ ನಾನು ಕೊಡ್ತೇನೆ. ಮತ್ತು ನಮ್ಮ ಒಂದು ಶಾಸಕರ ಅನುದಾನದಲ್ಲಿ ಕೂಡ ಆನಂತರ ಇನ್ನೊಂದು 2 ಲಕ್ಷ 2.5 ಲಕ್ಷ ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅದು ಅಷ್ಟು ಕೂಡ ಕೊಡಲಿಕ್ಕೆ ನಾನು ತಯಾರಾಗಿದ್ದೇನೆ. ನನಗೆ ಒಂದು ಆಶ್ಚರ್ಯ ಆಗಿದೆ ಅಂದರೆ ಪ್ರತಿ ಶುಕ್ರವಾರ ಸುಮಾರು ಒಂದು 500-600 ಜನಕ್ಕೆ ಊಟ ಒಂದಷ್ಟು ಜನ ಸೇರ್ಕೊಂಡು ಇಲ್ಲಿ ಮಾಡ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೆ, ನನ್ನ ಸಂಪೂರ್ಣ ಸಹಕಾರ ಇರ್ತದೆ. ಇನ್ನು ಅನುದಾನ ನೀಡಿದ ಶಾಸಕರನ್ನು ಮಸೀದಿ ಕಮಿಟಿ ವತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಮಸೀದಿ ಅಧ್ಯಕ್ಷರಾದ ಅಬ್ದುಲ್ ರಹೀಂ, ರಫೀಕ್ ಪಾಷಾ, ಮುನರ್ವ ಪಾಷಾ, ಶೋಯಬ್ ಶೇಖ್, ಸದ್ದಿಕ್ ರಜ್ವಿ, ಸಲೀಂ ಪಾಷಾ ಅಲಿಯಾಸ್ ಅಲ್ಲು ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಇ ಡಿಜಿಟಲ್.